ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಥವಾ ಬಿಜೆಪಿಯ ಸದಸ್ಯತ್ವ ಅಭಿಯಾನಕ್ಕೆ ಚಿತ್ರದುರ್ಗದಲ್ಲಿ ಸಂಸದರಾಗಿರುವ ಗೋವಿಂದ ಕಾರಜೋಳ ರವರು ಚಾಲನೆಯನ್ನ ಕೊಡ್ತಾರೆ. ಜೊತೆಗೆ ಬಿಜೆಪಿ ಸದಸ್ಯತ್ವನ ಪಡೆದುಕೊಳ್ಳೋದ್ರಿಂದ ಏನಾಗುತ್ತೆ, ಅದರ ಪರಿಣಾಮಗಳೇನು, ಜೊತೆಗೆ ಸಮಾಜದಲ್ಲಿ ಯಾವ ರೀತಿ ಸುಧಾರಣೆಗಳನ್ನ ತರಬಹುದು ಅಥವಾ ಬದಲಾವಣೆಯನ್ನ ನಿರೀಕ್ಷಿಸಬಹುದು ಅನ್ನೋದ್ರ ಬಗ್ಗೆ ಸಂಸದರು ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಗೋವಿಂದ ಕಾರಜೋಳ ರವರು ಬಿಜೆಪಿ ಸದಸ್ಯತ್ವವನ್ನ ಯಾಕೆ ಪಡಿಬೇಕು ಅಂತಾರೆ, ಅವರಿಂದಾನೇ ಕೇಳೋಣ. ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷ ಆಗಿರುವಂತಹ ಸೌಭಾಗ್ಯ ಸಹೋದರಿ ಸೌಭಾಗ್ಯ ಅವರೇ, ಎಲ್ಲರೂ ಕೂಡ ಕೈಪಿಡಿಗಳು ಎಲ್ಲರಿಗೂ ಸಿಗ್ತಾ ಜಿಲ್ಲಾ ಸದಸ್ಯತ್ವ ಅಭಿಯಾನದ ಕಾರ್ಯಾಗಾರವನ್ನ ಉದ್ಘಾಟಿಸಿದರು. ಚಿತ್ರದುರ್ಗದ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ವೇದಿಕೆಯ ಎಲ್ಲ ಮಹಾನೀರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತ ಸಂಚಾಲಕರಾಗಿರುವ ಇದೇ ತರ 2018 ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದ ಸದಸ್ಯರು ಮಾಡತಕ್ಕಂತ ಒಂದು ಅಭಿಯಾನವನ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರಪಂಚದಲ್ಲೇ ಇಷ್ಟೊಂದು ದೊಡ್ಡ ಸಂಖ್ಯೆ ಸದಸ್ಯತ್ವ ಮಾಡಿರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷ ಇಲ್ಲಂತ 18 ಕೋಟಿ ಜನರನ್ನ ಸದಸ್ಯತ್ವ ಮಾಡುತ್ತಿದ್ದಾರೆ. ಇದು ಕಾರ್ಯಕರ್ತರ ಒಂದು ಶ್ರಮದಿಂದ ಆಗಿರ್ತಕ್ಕಂಥ ಒಂದು ಸದಸ್ಯರ ಅಭಿಯಾನ ಅಂತ ನಾನು ಸಂದರ್ಭದಲ್ಲಿ ಸಂತೋಷವಾಗಿರ್ತೇನೆ. ಆ ಸಂದರ್ಭದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿಂದ 1 ಕೋಟಿ ಸದಸ್ಯರನ್ನ ಮಾಡಿರ್ತಕ್ಕಂಥ ನಾವು ಆ ಸಂದರ್ಭದಲ್ಲಿ ಒಳಗೇರಿ ಕ್ಷೇತ್ರದ 80,000 ಹೆಚ್ಚು ಸದಸ್ಯರನ್ನ ಹಳ್ಳಿ ಹಳ್ಳಿಗೆ ಹೋಗಿ ತಾಲೂಕುಗಳಲ್ಲಿ ಬಡಾವಣೆಗಳಲ್ಲಿ ಓಟ್ಗಳಲ್ಲಿ ಎಲ್ಲಿ ಹೋಗ್ತೀವೋ ಅಲ್ಲಿ ಸದಸ್ಯರನ್ನ 80,000 ಹೆಚ್ಚು ಸದಸ್ಯರು ಮಾಡಿದ ಪ್ರತಿಫಲ ನಮ್ಮ ಕಾರ್ಯಕರ್ತರ ಜೊತೆಗೆ ಮಾಡಿರ್ತಕ್ಕಂಥ ಆ ಒಂದು ಸದಸ್ಯರು ಮಾಡಿದಂಥ ಸಂದರ್ಭದಲ್ಲಿ ಅದಾದ 4 ತಿಂಗಳಿಗೆ ವಿಧಾನಸಭೆ ಎಲೆಕ್ಷನ್ ಬಂತು. ವಿಧಾನಸಭೆ ಚುನಾವಣೆಯಲ್ಲಿ ನನಗೆ 1,08,000 ಜನ ಮತ ನೀಡಿದೆ. ಅಂದರೆ ಆ ಸದಸ್ಯರು ಮಾಡ್ತಕ್ಕಂಥ ಒಂದು ಕೆಲಸ ಏನಿದೆ, ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯ, ನಮ್ಮ ಮನೆಯವರು ಸದಸ್ಯರು, ನನ್ನ ಮಗ ಸದಸ್ಯರು ಅಂತೇಳಿ ಬಹಳಷ್ಟು ಸಂತೋಷವಾಗಿ 1,08,000 ಜನ ಮತ ಹಾಕೋದ್ರ ಜೊತೆಗೆ ನನಗೆ ನನ್ನ ಕ್ಷೇತ್ರದಲ್ಲಿ 40,000 ಹೆಚ್ಚು ಮತಗಳಿಂದ ಗೆಲ್ಲಿಸಿರ್ತಕ್ಕಂಥದ್ದು. ಇದನ್ನು ಯಾಕೆ ನಾನು ಉದಾಹರಣೆ ತೆಗೆದುಕೊಳ್ತೀನಿ ಅಂದರೆ ನಾಳೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ, APC ಚುನಾವಣೆ, ತಾಲೂಕು ಪಂಚಾಯತಿ ಚುನಾವಣೆ, ಪುರಸಭೆ ಪಟ್ಟಣ ಪಂಚಾಯತ್ ಚುನಾವಣೆಗಳು ಕೂಡ ಇದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಒಂದು ಸಂದರ್ಭ ಅಂತ ನಾನು ಅಂದ್ಕೊಂಡಿದ್ದೇನೆ. ಸದಸ್ಯರು ಹೊಂದಿರತಕ್ಕಂಥ ರಾಜಕೀಯ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ. ಬರೀ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಯಾವುದಾದರೂ ರಾಜಕೀಯ ಪಕ್ಷ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥದ್ದಂದರೆ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥ ಹೆಗ್ಗಳಿಕೆಗೆ ನಾವು ಪಾತ್ರರಾಗ್ತೀವಿ. ಈ ವರ್ಷವೂ ಕೂಡ 2024 ಸದಸ್ಯತ್ವದ ಅಭಿಯಾನದಲ್ಲಿ 10 ಕೋಟಿಗಿಂತಲೂ ಹೆಚ್ಚು ಸದಸ್ಯರನ್ನ ಮಾಡಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಸದಸ್ಯತ್ವದ ಅಭಿಯಾನದ ಮೀಟಿಂಗನ್ನು ಪ್ರಾರಂಭ ಮಾಡಿದೆ.
ಕನಿಷ್ಠವಾದ ಬೂತ್ನಲ್ಲಿ 300 ಸದಸ್ಯರಿರಬೇಕು ಅಂತಕ್ಕಂಥ ಸೂಚನೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಡ್ಡಾಜಿಯವರು ಈಗಾಗಲೇ ಎಲ್ಲ ರಾಜ್ಯಗಳ ಅಧ್ಯಕ್ಷರುಗಳಿಗೆ ಮತ್ತು ಜಿಲ್ಲೆ ಅಧ್ಯಕ್ಷರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಸೇರಿ ಈಗಾಗಲೇ ಸದಸ್ಯತ್ವ ಅಭಿಯಾನದಲ್ಲಿ ಭಾಗವಹಿಸಿ ಕಾರ್ಯವನ್ನು ಪ್ರಾರಂಭ ಮಾಡಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವೆಲ್ಲರೂ ಪ್ರತಿಯೊಂದು ಬೂತ್ನವರು ಆಕ್ಟಿವ್ ಆಗಿ ಸದಸ್ಯರನ್ನ ಮಾಡತಕ್ಕಂಥ ಗುರಿ ಇಟ್ಕೊಳ್ಬೇಕಾಗಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಮ್ಮ ಕಾರ್ಯಕರ್ತರ ಚುನಾವಣೆಗಳು ಪ್ರಾರಂಭ ಆಗ್ತವೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಬಹುಶಃ ಅಕ್ಟೋಬರ್ದ ನಂತರ ಯಾವ ಸಂದರ್ಭದಲ್ಲಾದರೂ ಚುನಾವಣೆ ನಡೆಯಬಹುದು. ಅದಕ್ಕೆ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಸದಸ್ಯತ್ವವನ್ನು ಮಾಡಬೇಕು ಮತ್ತು ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಹಿಳಾ ಸದಸ್ಯರನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಏನಾಗಿದೆ, ನಮ್ಮ ಪಕ್ಷ ಸದಸ್ಯರನ್ನು ಮಾಡ್ತೀವಿ, ಆದರೆ ಮಹಿಳಾ ಸದಸ್ಯರ ಸಂಖ್ಯೆ ಭಾಳ ಕಡಿಮೆ. ಅದಕ್ಕೆ ಪ್ರತಿಯೊಂದು ಬೂತ್ನಲ್ಲಿ ಕನಿಷ್ಠ 100 ಮಹಿಳಾ ಸದಸ್ಯರು ಇರಲೇಬೇಕು. ಆ ರೀತಿ ತಾವು ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ.